ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್. ಶಿವಣ್ಣನ ಹೆಸರು ಕೇಳಿದ್ರೇ ಅದು ಒಂದು ಶಕ್ತಿ, ಇಂಡಸ್ಟ್ರಿಗೆ ಒಂದು ಎನರ್ಜಿ. ಆದರೆ ಸದ್ಯ ಶಿವಣ್ಣ ಕಾಯಿಲೆಯೊಂದರಿಂದ ಬಳಲ್ತಾ ಇದ್ದಾರೆ. ಈ ವಿಚಾರವನ್ನು ಸ್ವತಃ ಶಿವರಾಜ್ ಕುಮಾರ್ ಮಾಧ್ಯಮಗಳ ಮುಂದೆ ಸ್ಪಷ್ಟಪಡಿಸಿದ್ದಾರೆ. ಅಷ್ಟು ಮಾತ್ರವಲ್ಲ, ನಮ್ಮ ಜೀವನದಲ್ಲಿ ಏನಾಗ್ತಾ ಇದೆ, ಏನಾಗಲಿದೆ ಅನ್ನುವಂಥ ವಿಚಾರ ಜನರಿಗೆ ಗೊತ್ತಾಗಬೇಕಾಗಿದೆ. ನಾನು ನನಗೆ ಕಾಡ್ತಿರುವ ಕಾಯಿಲೆಯ ವಿಚಾರವನ್ನು ನನ್ನ ಪ್ರೊಡ್ಯೂಸರ್ಸ್ ಮತ್ತು ನನ್ನ ಆತ್ಮೀಯರಿಗೆ, ಕುಟುಂಬದವರಿಗೆ ತಿಳಿಸಿದ್ದೇನೆ. ಪ್ರಾರಂಭದಲ್ಲಿ ಈ ವಿಚಾರ ತಿಳಿದಾಗ ನನಗೂ ಕೂಡ ಅಷ್ಟೇ ಗಾಬರಿಯಾಯಿತು. ಆದರೆ ಆ ನಂತರ ಇದಕ್ಕಿರುವಂಥ ಚಿಕಿತ್ಸೆಯ ಬಗ್ಗೆ ತಿಳಿದು ನನಗೀಗ ನಿರಾಳವಾಗಿದೆ. ಎಲ್ಲವನ್ನ ವೈದ್ಯರ ಮೇಲೆ ಬಿಟ್ಟಿದ್ದೇನೆ ಎಂದಿದ್ದಾರೆ. ಸದ್ಯ ಶಿವರಾಜ್ ಕುಮಾರ್ ಬಿಡುವಿಲ್ಲದ ಸಿನಿಮಾ ಪ್ರಚಾರಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಭೈರತಿ ರಣಗಲ್ ಸಿನಿಮಾ ಬಿಡುಗಡೆಗೆ ಕೆಲವೇ ದಿನಗಳು ಬಾಕಿ ಉಳಿದಿದೆ. ಆರೋಗ್ಯ ಸಮಸ್ಯೆ ಎದುರಾಗಿದ್ರೂ ಶಿವಣ್ಣ ಅದೆಲ್ಲವನ್ನ ಲೆಕ್ಕಿಸದೆ ಬಿಡುವಿಲ್ಲದ ಸಿನಿಮಾ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಸಂದರ್ಶನಗಳನ್ನು ನೀಡುತ್ತಿದ್ದಾರೆ. ಶಿವಣ್ಣ ಇರುವ ಸ್ಥಿತಿಯಲ್ಲಿ ಬಹುಶಃ ಬೇರೆ ಯಾರೇ ಇದ್ದಿದ್ರೂ ಕೂಡ ಅದು ಅವರನ್ನ ಕುಗ್ಗಿಸಿ ಬಿಡುತ್ತಿತ್ತು. ಶಿವಣ್ಣ ಧೈರ್ಯಕ್ಕೆ ಚಿತ್ರರಂಗ ಅಷ್ಟೇ ಅಲ್ಲ, ಅವರ ಅಭಿಮಾನಿಗಳು ಕೂಡ ಮೆಚ್ಚುಗೆ ಸೂಚಿಸಿದ್ದಾರೆ. ಅಷ್ಟು ಮಾತ್ರವಲ್ಲ, ಇಂಥ ಕಾಯಿಲೆಯಿಂದ ಬಳಲುತ್ತಾ ಇರುವಂತಹ ಅದೆಷ್ಟೋ ಜನರಿಗೆ ಶಿವಣ್ಣ ಮಾದರಿಯಾಗಿದ್ದಾರೆ. ಸಮಸ್ಯೆಯೊಂದು ಎದುರಾದಾಗ, ಕಾಯಿಲೆಯೊಂದು ಬಂದಾಗ ಮನುಷ್ಯ ಅದನ್ನು ಹೇಗೆ ರಿಸೀವ್ ಮಾಡಿಕೊಳ್ಬೇಕು, ಮನುಷ್ಯನ ಅಪ್ರೋಚ್ ಹೇಗಿರಬೇಕು ಅನ್ನೋದಕ್ಕೆ ಶಿವಣ್ಣ ನಿದರ್ಶನದಂತಿದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ಶಿವಣ್ಣನ ಅನಾರೋಗ್ಯಕ್ಕೆ ಟ್ರೀಟ್ಮೆಂಟ್ ಶುರುವಾಗಿದೆ. ಸದ್ಯ ಶಿವರಾಜ್ ಕುಮಾರ್ ಅವರು 6 ಸೆಷನ್ಗಳ ಚಿಕಿತ್ಸೆಗೆ ಒಳಗಾಗಬೇಕಾಗಿದ್ದು ಈಗಾಗಲೇ 4 ಸೆಷನ್ಗಳು ಮುಗಿದಿದ್ದು ಇನ್ನೆರಡು ಸೆಷನ್ ಬಾಕಿ ಇದೆ. ಇದಾದ ನಂತರ ಅಮೆರಿಕಾದಲ್ಲಿ ಶಸ್ತ್ರಚಿಕಿತ್ಸೆ ನಡೆಯಲಿದೆ. ಶಸ್ತ್ರಚಿಕಿತ್ಸೆಯ ನಂತರವೂ ಕೂಡ ಅಮೆರಿಕಾದಲ್ಲಿ ಒಂದಷ್ಟು ಚಿಕಿತ್ಸೆಯನ್ನು ಶಿವರಾಜ್ ಕುಮಾರ್ ಪಡೆಯಬೇಕಾಗಿದೆ. ಆ ಎಲ್ಲ ಚಿಕಿತ್ಸೆಯನ್ನು ಮುಗಿಸಿ ಫೆಬ್ರವರಿ 1ನೇ ವಾರದಲ್ಲಿ ಶಿವರಾಜ್ ಕುಮಾರ್ ಭಾರತಕ್ಕೆ ವಾಪಸ್ಸಾಗಲಿದ್ದಾರೆ. ಇನ್ನು ಎಂದಿನಂತೆ ಶಿವರಾಜ್ ಕುಮಾರ್ 8 ರಿಂದ 10 ಕಿಲೋಮೀಟರ್ ವಾಕಿಂಗ್ ಮಾಡ್ತಾ ಇದ್ದಾರೆ. ಸದ್ಯ ಚಿಕಿತ್ಸೆಯ ಹಂತದಲ್ಲೂ ಕೂಡ ದೈಹಿಕ ಕಸರತ್ತನ್ನು ಬಿಟ್ಟಿಲ್ಲ. ಸ್ನೇಹಿತರೊಂದಿಗೆ 7-8 ಕಿಲೋಮೀಟರ್ ವಾಕ್ ಮಾಡ್ತಾರೆ. ಸುಸ್ತಾಗ್ತಾ ಇದೆ ಅಂತ ಅನ್ನಿಸಿದಾಗ ಶಿವಣ್ಣ ವಾಪಸ್ ಬಂದು ಬಿಡ್ತಾರೆ. ಅದರಂತೆ ತಮ್ಮ ಆತ್ಮೀಯರು ಮತ್ತು ಸ್ನೇಹಿತರ ಜೊತೆ ಕೂಡ ಹೆಚ್ಚು ಕಾಲ ಕಳೀತಾ ಇದ್ದಾರೆ. ಈಗ ನನ್ನ ಚಿಕಿತ್ಸೆಗೆ ನಾನು ಎಷ್ಟು ಪಾಸಿಟಿವ್ ಆಗಿರ್ತೇನೋ ಅಷ್ಟು ಪಾಸಿಟಿವ್ ಆಗಿ ಚಿಕಿತ್ಸೆಗೆ ಸ್ಪಂದಿಸ್ತೇನೆ ಅನ್ನುವಂಥ ಒಪಿನಿಯನ್ನನ್ನು ಸ್ವತಃ ಶಿವರಾಜ್ ಕುಮಾರ್ ಶೇರ್ ಮಾಡಿದ್ದಾರೆ. ಇನ್ನು ಅಮೆರಿಕಾದ ವೈದ್ಯರೊಂದಿಗೆ ಮಾತನಾಡಿದ್ದು, ನೀವು ಆರೋಗ್ಯವಾಗಿ ವಾಪಸ್ ಬರ್ತೀರಾ ಅಂತ ಹೇಳಿದ್ದಾರೆ. ಇನ್ನು ಶಿವಣ್ಣನಿಗೆ ಕಾಣಿಸಿಕೊಂಡಿರುವಂತಹ ಕಾಯಿಲೆ 1ನೇ ಹಂತದಲ್ಲಿದ್ದು ಯಾವುದೇ ಆತಂಕ ಪಡುವ ಅಗತ್ಯವಿಲ್ಲ ಅನ್ನುವಂಥ ಆ ಭಯವನ್ನು ವೈದ್ಯರು ಶಿವರಾಜ್ ಕುಮಾರ್ ಅವರಿಗೆ ನೀಡಿದ್ದಾರೆ.